ಹಾಯ್ ಎವ್ರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಹೇಗಿರುತ್ತೆ ಸ್ವಂತವಾಗಿ ಬರೆದರೆ ಅಂಕ ಸಿಗುತ್ತಾ ನೋಡೋಣ ಬನ್ನಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಸ್ವಂತವಾಗಿ ಬರೆದ ರ್ಯಾಂಕ ಸಿಗುತ್ತಾ ಅಂತ ಅಲ್ಲಿ ಸ್ವಂತವಾಗಿ ಅಂದರೆ ಹೇಗೆ ಅಂತ ವಿದ್ಯಾರ್ಥಿಗಳು ಮೊದಲು ತಿಳ್ಕೊಬೇಕಾಗುತ್ತೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಯಾ ನೂರಕ್ಕೆ ನೂರು ವಿದ್ಯಾರ್ಥಿಗಳು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಹೇಗೆ ಬುಕ್ಕಲ್ಲಿ ಹೇಗಿದೆ ಅದೇ ರೀತಿ ನಿಮ್ಮ ಆನ್ಸರ್ ಶೀಟಲ್ಲಿ ಹೇಗಿದೆ ಬುಕ್ಕಲ್ಲಿ ಹೇಗಿದೆ ಕೀ ಆನ್ಸರಲ್ಲಿ ಹೇಗಿದೆ ಅದೇ ರೀತಿ ನೂರಕ್ಕೆ ನೂರು ಪರ್ಸೆಂಟ್ ವಿದ್ಯಾರ್ಥಿಗಳು ಬರೆಯೋದಕ್ಕೆ ಆಗೋದಿಲ್ಲ ಕೆಲವೊಂದು ಮೇನ್ ಮೇನ್ ಪಾಯಿಂಟ್ಸ್ನ ಬರೆದು ನಿಮಗೆ ಸ್ವಂತವಾಗಿ ಕೂಡ ಬರೆಯಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಂತವಾಗಿ ಬರೆದರೆ ಅಂಕ ಕೂಡ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಬಟ್ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರನ್ನು ಕೂಡ ಬರೆಯಬೇಕಾಗುತ್ತೆ ನೀವು ಕ್ವಶನ್ಗೆ ಸಂಬಂಧಪಟ್ಟದಿರೋ ಆನ್ಸರನ್ನು ಬರೆದ್ರೆ ನಿಮಗೆ ಅಂಕ ಸಿಗುವ ಸಾಧ್ಯತೆ ಕಡಿಮೆ ಇದೆ ನೀವು ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರವನ್ನು ಕೂಡ ಬರೆದ್ರೆ ಆರಾಮಾಗಿ ಸ್ವಂತವಾಗಿ ಬರೆದಿದ್ರು ಕೂಡ ಅಂಕ ಕೊಡ್ತಾರೆ ಇಲ್ಲಿ ಯಾರೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಹಾಗೆ ಬರೆಯೋಕ್ಕೆ ಸಾಧ್ಯವಿಲ್ಲ ಇದು ವಿದ್ಯಾರ್ಥಿಗಳಿಗೆ ನೆನಪಿರಲಿ ನಂತರ ಮೌಲ್ಯಮಾಪನ ಹೇಗಿರುತ್ತೆ ಅಂತೇಳಿ ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಮೋರ್ಚೆ ಆಗಿರೋ ಕಾರಣ ಈ ವರ್ಷ ಮೌಲ್ಯಮಾಪನ ಸಣ್ಣಪುಟ್ಟ ಬದಲಾವಣೆ ಆಗುವ ಸಾಧ್ಯತೆ ಇದೆ ಇನ್ನೂ ಕೂಡ ಬೋರ್ಡ್ ಅವರು ನೋಟಿಫಿಕೇಷನ್ ಇನ್ನೂ ಹೊರಡಿಸಿಲ್ಲ ಮಾಹಿತಿಯನ್ನು ಕೊಟ್ಟಿಲ್ಲ ಅದೇ ರೀತಿ ವರ್ಷ ವರ್ಷ ಹೇಗೆ ನಡೀತಿತ್ತು ಅದೇ ಮಾದರಿಯಲ್ಲಿ ಈ ವರ್ಷ ಕೂಡ ಮೌಲ್ಯಮಾಪನ ನಡೆಯುತ್ತದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್